ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿ ಮಾತನಾಡಿದ ಅವರು, ಪ್ರವಾಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಆದರೆ ಬಿಜೆಪಿ ಸರ್ಕಾರ ಮಾತ್ರ ಇನ್ನೂ ಪ್ರವಾಹ ಸಂತ್ರಸ್ತರ ಬಗ್ಗೆ ನೆರವಿಗೆ ಹಸ್ತ ಚಾಚುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಜನಸಾಮಾನ್ಯರ ಗಮನವನ್ನು ಸೆಳೆಯಲಿಕ್ಕೆ ಬಯಸುತ್ತೇನೆ. ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಅವಾಂತರ ನಡೆದರೂ ಕೂಡ ಸರ್ಕಾರ ಒಂದು ಅಧಿವೇಶನವನ್ನ ಕರೆದು ಸಮಸ್ಯೆಗಳನ್ನು ಆಲಿಸುವ ಬದಲು ಅವರಿಗೆ ಟೈಮ್ ಇಲ್ಲ. ಆದರೆ ಅದೇ ರಾಜ್ಯ ಕಾರ್ಯಕಾರಿಣಿ ಮಾಡಿ ಮುಂಬರುವಂತ ಇಲೆಕ್ಷನ್ ನಲ್ಲಿ ಜನರ ಒಂದು ಗಮನವನ್ನ ಸೆಳೆಯಲಿಕ್ಕೆ ತಮ್ಮ ಸ್ವಾರ್ಥಕ್ಕೆ ಏನು ರಾಜ್ಯ ಕಾರ್ಯಕಾರಿಣಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಟೈಮ್ ಇದೆ. ಚಳಿಗಾಲದ ಅಧಿವೇಶನ ಯಾಕೆ ನಡೆಸ್ತಾ ಇಲ್ಲ? ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ತಮಗೆ ತಾತ್ಸಾರ ಇದೆಯಾ, ಅಥವಾ ಬರೀ ತಮ್ಮ ಸಂಘಟನೆ ಕಡೆ ತಾವು ಏನಾದರೂ ಗಮನ ಹರಿಸ್ತಾ ಇದ್ದೀರಾ? ಇಡೀ ರಾಜ್ಯದ ಮಂತ್ರಿಗಳು ಕನ್ಫ್ಯೂಷನ್ ಸ್ಟೇಟ್ ನಲ್ಲಿದ್ದಾರೆ. ಯಾರು ಯಾರು ಕೂಡ ಉತ್ತರ ಕೊಡಲಿಕ್ಕೆ ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಯಾರು ತಯಾರಿಲ್ಲ. ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಆದಂತ ಫ್ಲಡ್ ಇರಬಹುದು, ಎಷ್ಟೋ ಸಾವಿರ ಕೋಟಿ ತೊಂದರೆ ಆಗಿದೆ ಅಂತ ಹೇಳಿ ಸೆಂಟ್ರಲ್ ಬರೆದ್ರು ಕೂಡ ಇನ್ನೂವರೆಗೂ ಸೆಂಟ್ರಲ್ ನವರು ನಮ್ಮ ಜಿಎಸ್ಟಿ ನಮ್ಮ ಕರ್ನಾಟಕಕ್ಕೆ ಬರುವಂತ ಪಾಲು ಜಿಎಸ್ಟಿ ಪಾಲನ್ನು ಕೂಡ ಕೊಡಲಿಕ್ಕೆ ಆಗಲಿಲ್ಲ. 25 ಜನ ಸಂಸದರು ನಮ್ಮ ಕರ್ನಾಟಕ ರಾಜ್ಯದಿಂದ ಬಿಜೆಪಿಯವರು ಆರ್ಶಿ ಡೆಲ್ಲಿಗೆ ಹೋಗಿದ್ದಾರೆ. ಆ ಎಲ್ಲ ಸಂಸದರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇನ್ನೂ ಗೊತ್ತಾಗ್ತಾ ಇಲ್ಲ. ಫ್ಲಡ್ ಸಮಸ್ಯೆ ಇದೆ, ನಮಗೆ ದುಡ್ಡು ಕೊಡಿ, ರೈತರು ಬೆಳೆ ಪರಿಹಾರ ಕೊಡಿ ಅಂತ ಹೇಳಿ ನಾವು ಕೇಳಿದ್ರೆ ನಾವು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿಯವರೆಗೆ ಎಷ್ಟು ಪರಿಹಾರ ಧನವನ್ನ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗತ್ತೆ, ಒಂದು ಶ್ವೇತ ಪತ್ರವನ್ನ ಹೊರಡಿಸಬೇಕಾಗುತ್ತೆ. ನಾಳೆ ಇವರು ಕಾರ್ಯಕಾರಿಣಿ ಮಾಡಲಿ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಮಾಡಲಿ, ಕಾರ್ಯಕಾರಿಣಿಯಲ್ಲಿ ಈ ಭಾಗಕ್ಕೆ ಏನ್ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸ್ಲಿ. ಡ್ರೈವರ್ಗಳಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಗೌಂಡಿ ಮೇಸ್ತ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಕುಂಬಾರ್ ಕಂಬಾರ್ಗೆ ದುಡ್ಡು ಕೊಡ್ತೀನಿ 10,000 ಅಂತ ಹೇಳಿದ್ರು, ಬಾಡಿಗೆ ಕಟ್ಟೋಕೆ 10,000 ಪ್ರತಿ ತಿಂಗಳು ಕೊಡ್ತೀನಿ 4 ತಿಂಗಳು ಅಂತ ಹೇಳಿದ್ರು, ಬಡ್ಡಿ ನಿಮ್ಮನ್ನ ಯಾರು ಕೇಳೋದಿಲ್ಲ, ನೀವು ಸಮಾಧಾನದಿಂದ ಇರಿ ಅಂತ ಹೇಳಿದ್ರು, ಅಂಗನವಾಡಿ ಕಾರ್ಯಕರ್ತರ ಆಶಾ ಕಾರ್ಯಕರ್ತರ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಪ್ರತಿಯೊಂದಕ್ಕೂ ಕೂಡ ಕರೋನಾ ಅಂತ ಹೇಳುವಂತವ್ರು ಇಲ್ಲಿ ಕಾರ್ಯಕಾರಿಣಿ ಮಾಡ್ತಾರೆ. ಉತ್ತರ ಕರ್ನಾಟಕ ಸಮಸ್ಯೆ ಕೇಳಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ, ಬೆಂಗಳೂರಿನಲ್ಲಿ ಅಧಿವೇಶನ ಕರೀತಾರೆ. ಮಾಧ್ಯಮದವ್ರು ನೀವು ಕೂಡ ನನ್ನ ಸಹೋದರರು, ನ್ಯಾಯವನ್ನು ಒದಗಿಸಬೇಕಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ. ಇಲ್ಲಿ ಪ್ರಸ್ತುತ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನದೇ ಬ್ಯಾಲೆನ್ಸ್ ಆಗ್ಬೇಕು ಅನ್ನೋದು ನನ್ನ ಒಂದು ಆಶಯ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷ ಜನರ ಹಿತ ಕಾಪಾಡಲು ಯಾವತ್ತೂ ಬದ್ಧವಾಗಿದ್ದು 58,000 ಕೋಟಿ ರೂಪಾಯಿ ಹಾನಿ ಬಗ್ಗೆ ಸರ್ಕಾರ ಹೇಳಿದೆ, ಆದ್ರೆ 620 ಕೋಟಿ ಮಾತ್ರ ಬಿಡುಗಡೆಯಾಗಿದೆ ಅನ್ನೋದನ್ನ ನಮ್ಮ ಮಾಹಿತಿಯಿಂದಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಎಂದು ಟಾಂಗ್ ಒಂದನ್ನ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಸೇರ್ಪಡೆ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಸಾಮ್ರಾ ಕೃಷ್ಣ ಅನಗೋಳ್ಕರ್ ಯಾವತ್ತೂ ಪಕ್ಷದಲ್ಲಿ ಇಲ್ಲ, ವಿಧಾನಸಭೆ ಚುನಾವಣೆಯಲ್ಲಿ ನನ್ನ ವಿರೋಧ ಮಾಡಿದ್ರು, ನನ್ನ ವಿರೋಧಿಗಳು ಯಾವತ್ತೂ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ರಮೇಶ್ ಜಾರಕಿಹೊಳಿ ಅವರಿಗೆ ಪರೋಕ್ಷವಾಗಿ ಕೈ ನಾಯಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಟಾಂಗ್ ಒಂದನ್ನು ನೀಡಿದಂತಾಗಿದೆ. ಯಾವುದೇ ಪ್ರಾಧಿಕಾರದ ವಿರೋಧಿ ನಾನು ಅಲ್ಲ, ಹಿಂದೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿಯೂ ಕೂಡ ನಾನು ತಪ್ಪು ಮಾಡಿದ್ದೆ, ಈ ಹಿನ್ನೆಲೆಯಲ್ಲಿ ನಾನು ಜನರಿಗೆ ಕ್ಷಮೆ ಕೇಳಿದ್ದೇನೆ ಎಂದು ತಿಳಿಸಿದ್ದಾರೆ. ಪಂಚಾಯತ್ ಸದಸ್ಯರು ಅವರು ನಮ್ಮ ಪಕ್ಷದ ಬಿಜೆಪಿ ನಮ್ಮ ಪಕ್ಷದ ಬಿ ಫಾರ್ಮ್ ತಗೊಂಡ ತಕ್ಷಣದಿಂದ ಅವತ್ತಿನಿಂದ ಇಲ್ಲಿವರೆಗೆ ಅವ್ರನ್ನ ಇಲೆಕ್ಷನ್ ನಲ್ಲಿ ತುಂಬಾ ಪ್ರಯತ್ನ ಪಟ್ಟು ಅವ್ರಿಗೆ ಆರಿಸಿ ಗೆಲ್ಲಿಸಿ ತಗೊಂಡು ಬಂದ ನಂತರ ಎಂಎಲ್ಎ ಇಲೆಕ್ಷನ್ ದಲ್ಲಿನೇ ನನ್ನ ವಿರುದ್ಧ ಮಾಡಿದ್ರು. ಅವ್ರು ಯಾವತ್ತೂ ಕೂಡ ನನ್ನ ಜೊತೆ ಇಲ್ವೇ ಇಲ್ಲ. ಎಂಎಲ್ಎ ಇಲೆಕ್ಷನ್ ದಲ್ಲಿ ಅವರು ನನ್ನ ವಿರುದ್ಧ ಮಾಡಿದ್ದಾರೆ. ಅವ್ರು ಇದ್ರೂ ಕೂಡ ನಮ್ಮ ಪಕ್ಷಕ್ಕೆ ಉಪಯೋಗ ಇಲ್ಲ, ಅವ್ರು ಬಿಟ್ಟು ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ. ಇನ್ನಷ್ಟು ಜನ ಸಂಪರ್ಕಿದ್ದಾರೆ, ಚುನಾವಣೆ ರಾಜಕಾರಣದಲ್ಲಿ ಷಡ್ಯಂತ್ರ ಎಲ್ಲರೂ ಮಾಡ್ತಾರೆ. ರಾಜಕಾರಣದಲ್ಲಿ ರಾಜಕೀಯ ಬಂದಿದ್ದೀವಿ ಅಂತ ತಕ್ಷಣ ನಾವೆಲ್ಲದಕ್ಕೂ ರೆಡಿಯಾಗಿನೇ ಬರ್ಬೇಕಾಗ. ಏಕಾಂಗಿ ಹೋರಾಟ ನನಗೇನು ಹೊಸದಲ್ಲ. ಮೊದ್ಲೊಂದು ಬೇರೆ ಗ್ರೂಪ್ ಇತ್ತು, ಈಗ ಒಂದು ಬೇರೆ ಗ್ರೂಪ್ ಇದೆ. ಮುಂಚೆನೂ ಹೋರಾಟ ಮಾಡಿದೀನಿ ಅವ್ರ ಜೊತೆ, ಈಗಲೂ ಹೋರಾಟ ಅವ್ರ ಜೊತೆ, ಮುಖ ಒಂದೇ ಅಲ್ಲ. ರಾಜಕಾರಣದಲ್ಲಿ ಕಾಲೆಳೆಯವರು ಸುಮಾರು ಜನ ಇದ್ದೇ ಇರ್ತಾರೆ, ನಮ್ಮ ವೈರಿಗಳು ಇದ್ದೇ ಇರ್ತಾರೆ. ರಾಜಕಾರಣದಲ್ಲಿ ಎಲ್ಲರನ್ನೂ ಸಮಾಧಾನ ಪಡಿಸ್ಲಿಕ್ಕೆ ಆಗೋದಿಲ್ಲ.
ಇನ್ನು ಸಚಿವ ಬಿಸಿ ಪಾಟೀಲ್ ಸಂಸ್ಕೃತಿ ಬಿಜೆಪಿಗೆ ಬಂದ ಮೇಲೆ ಬದಲಾವಣೆಯಾಗಿದ್ದು ಬೆಳಗಾವಿ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಅವರು ಅನಿವಾರ್ಯವಾಗಿ ಚುನಾವಣೆ ಬಂದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಆಕಾಂಕ್ಷಿಗಳಿದ್ದಾರೆ ಚನ್ನರಾಜ ಹಟ್ಟಿವಳಿ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ ಕಳರ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ನ್ಯಾಷನಲ್ ಪಕ್ಷ ಇದು ನೂರಾರು ವರ್ಷ ಇತಿಹಾಸ ಇದ್ದಂತ ಒಂದು ಪಕ್ಷ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಅಭಾಸ ಆಗುತ್ತೆ ಬಹಳಷ್ಟು ಜನ ಇದ್ದಾರೆ ನಮ್ಮ ನಾಯಕರು ಅಳದು ತೂಕಿ ಏನು ಗೆಲ್ಲುವಂತ ಒಂದು ಇದು ಯಾಕಂದ್ರೆ ಅಚಾನಕ್ ಆಗಿ ಬಂದಿರುವಂತದ್ದು ಸುರೇಶ್ ಅಂಗಡಿ ಅಣ್ಣನವರ ಒಂದು ಅಚಾನಕ ಅವರ ಸಾವಿನ ನಂತರ ಬಂದಂತದ್ದು ಯಾರು ಕೂಡ ನಾವು ಬಯಸಿರಲಿಲ್ಲ ಸೋ ನಾವು ಕಷ್ಟದ ಕಾಲದಲ್ಲಿ ನಾವು ಎಲೆಕ್ಷನ್ ಹೋಗ್ತಾ ಇದೀವಿ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಅವರ ಪಕ್ಷದವರಿಗಾಗಲಿ ನಮ್ಮ ಪಕ್ಷದವರಿಗಾಗಲಿ ಯಾರಿಗೂ ಸಂತೋಷ ಆಗಿಲ್ಲ ನಾವೆಲ್ಲರೂ ಕೂಡ ದುಃಖ ಪಟ್ಟಂತವರೇ ಸೋ ಇಂತ ಸಂದರ್ಭದಲ್ಲಿ ಅಣ್ಣನವರು ಇಲ್ಲದಂತ ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಂದಂತ ಚುನಾವಣೆ ಕಾಂಗ್ರೆಸ್ ಪಕ್ಷ ಸನ್ನದ್ಧ ಇದೆ ನಾವು ಎದುರಿಸ್ತೀವಿ ಸಮರ್ಥವಾಗಿ ಜನದಲ್ಲಿ ನೋಡಿದ್ದೀನಿ ಸುಮಾರು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಹೇಳ್ತಾ ಇದ್ದಾರೆ ಪಕ್ಷ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಬರ್ತೀವಿ ಎಲ್ಲರಿಗೂ ಎಲ್ಲ ಅಭಿಮಾನಿಗಳು ಎಲ್ಲರೂ ತಮ್ಮ ತಮ್ಮ ಒಂದು ನಾಯಕರ ಪರವಾಗಿ ಮಾಡ್ತಾ ಇರ್ತಾರೆ ನಾನು ಒಂದೇ ಹೇಳಿದೆ ಪಕ್ಷ ಏನು ಆದೇಶ ಕೊಡುತ್ತೋ ನಮ್ಮ ಹೈಕಮಾಂಡ್ ಏನು ನಮ್ಮ ಮುಖಂಡರು ಏನು ಆದೇಶ ಕೊಡ್ತಾರೋ ಅದನ್ನ ನಾನು ಚಾಚು ತಪ್ಪದೆ ಸಿರಸಾ ವಹಿಸಿ ಮಾಡ್ತೀನಿ ಮೇಡಂ ಮಾಜಿ ಬ್ಯೂರೋ ರಿಪೋರ್ಟ್ ನಾಗೇಶ್ ಕುಂಬಳಿ ಎಸ್ 9 ಟಿವಿ ಬೆಳಗಾವಿ